ಪ್ರಜ್ಞಾನಂತರ ಬೆಂಗಳೂರು ಫಸ್ಟ್ ಕೇಸ್ ಸ್ವಾಗತ. ಬೆಂಗಳೂರಿನಲ್ಲಿ ಕಿಡಿಕಿಡಿಗಳ ಹಾವಳಿ ಮುಂದುವರೆದಿದೆ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಮೂವರು ಆರೋಪಿಗಳನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಾಲು ಸಾಲಾಗಿ ನಿಂತಿರುವ ಇವರು ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳು. ಆದರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನುವ ಕೆಲಸ. ಕಳೆದ ರಾತ್ರಿ ಡಿಜೆ ಹಳ್ಳಿಯ ಪಿಎನ್ಟಿಸಿ ಕ್ವಾರ್ಟರ್ಸ್ ನಲ್ಲಿ ನಿಂತಿದ್ದ ಎರಡು ಕಾರು ಒಂದು ಆಟೋ ಸೇರಿದಂತೆ ಹಲವು ವಾಹನಗಳನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲದೆ ಮೂರು ದಿನಗಳ ಹಿಂದೆ ಕಾವಲ್ ಬೈರಸಂದ್ರದಲ್ಲಿ ಮನೆ ಮುಂದೆ ನಿಂತಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು ಎನ್ನಲಾಗ್ತಿದೆ. ಆದರೆ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಆಟೋ ಸುಟ್ಟೋಗಿದೆ, ಕಾರು ಇದು ಇನ್ನೂ ಒಂದು 20 ಡೇಸ್ ಆಗಿದೆ. ಆಮೇಲೆ ಇವ್ರದ್ದು ಒಂದು ಅದೇ ಇದು ಒಂದು ಒಂದು ಟೂ ವೀಲರ್ ಒಂದು ಸುಟ್ಟಾಕಿ ಅದು ಅವರು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿದ್ದಾರೆ ಸರ್. ಇತ್ತೀಚೆಗೆ ನಗರದಲ್ಲಿ ಇಂತಹ ಪುಂಡರ ಹಾವಳಿ ಅತಿಯಾಗಿದ್ದು ಪೊಲೀಸರು ಹೆಚ್ಚು ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೆಲ್ಲ ತುಂಬಾ ಕಡಿಮೆ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಈ ಕಿಡಿಗೇಡಿಗಳು ಇನ್ನೂ ಜಾಸ್ತಿ ಆಗ್ತಾರೆ ಈ ಇದರಲ್ಲಿ. ಸೊ ಅದರಿಂದ ನಮ್ಮ ಪೊಲೀಸರು ಇನ್ನೂ ಸ್ವಲ್ಪ ಶ್ರಮಪಟ್ಟು ಇನ್ನೂ ರೋಡಲ್ಲಿ ನಿಂತಿರೋರ್ದು ನೈಟ್ ಬಿಟ್ಸ್ ಎಲ್ಲ ಜಾಸ್ತಿ ಮಾಡಿ ಸ್ವಲ್ಪ ಜನರಿಗೆಲ್ಲ ಸೇಫ್ಟಿ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಡಿಜೆಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಏನೇ ಆಗಲಿ, ವಾಹನಗಳಿಗೆ ಬೆಂಕಿ ಹಚ್ಚೋದ್ರಿಂದ ಈ ಪುಂಡರಿಗೆ ಏನು ಸಿಗುತ್ತೋ ಆ ದೇವರೇ ಬಲ್ಲ. ಅಶ್ವಥ್ ಎಸ್ಎನ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕ್ರಿಕೆಟ್ ಪ್ರತಿಯೊಬ್ಬರನ್ನು ಸೆಳೆಯೋ ಕ್ರೀಡೆ. ಈ ಸೆಳೆತದಿಂದ ಅಂಧರೂ ಸಹ ದೂರವಿಲ್ಲ. ಯಾಕಂದ್ರೆ ಮುಂದಿನ ಡಿಸೆಂಬರ್ನಲ್ಲಿ ಅಂಧರ T20 ವಿಶ್ವಕಪ್ ಕ್ರಿಕೆಟ್ ನಡೆಯಲಿದೆ. ಸೊ ಪ್ರಾಕ್ಟೀಸ್ಗೆ ಇವತ್ತು ಚಾಲನೆ ದೊರೆತಿದೆ. ಅಂಧರಿಗೆ ಸುತ್ತಲಿನ ಪ್ರಪಂಚ ಕಾಣಲ್ಲ, ಆದರೂ ಬಹುತೇಕ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವೇರಿದ್ದಾರೆ. ಇದೀಗ ಕ್ರಿಕೆಟ್ನಲ್ಲೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಆತುರರಾಗಿದ್ದಾರೆ. ಬರುವ ಡಿಸೆಂಬರ್ ತಿಂಗಳಲ್ಲಿ 10 ದಿನಗಳ ಕಾಲ ಸಿಲಿಕಾನ್ ಸಿಟಿಯಲ್ಲಿ T20 ವಿಶ್ವ ಅಂಧರ ಕ್ರಿಕೆಟ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂಡರ್ಲಿ ಬೇರೆ ಯಾವುದಾದ್ರು ಗ್ರೌಂಡ್ಸ್ ಬರ್ತದೋ ಅಲ್ಲಿ ವಿ ಹ್ಯಾವ್ ರಿಕ್ವೆಸ್ಟ್ ಅನ್ನೋ ಗಿವ್ ಅಸ್ ಅ ಗ್ರೌಂಡ್. ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಇವೆಂಟ್. T20 ವರ್ಲ್ಡ್ ಕಪ್ ಅನ್ನೋದು ದೊಡ್ಡ ಇವೆಂಟ್, ಇಟ್ಸ್ ಅ ಇವೆಂಟ್ ಆಫ್ ಮ್ಯಾಗ್ನಿಟ್ಯೂಡ್. ಸೊ ವಿ ಅಪೀಲ್ ಆಲ್ ದಿ ಡೋನರ್ಸ್, ವೆಲ್ ವಿಶರ್ ಟು ಸಪೋರ್ಟ್ ದಿಸ್ ಇವೆಂಟ್. ಅಂದ ಹಾಗೆ ಅಂಧರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸಲು ವೇದಿಕೆ ಸೃಷ್ಟಿಸಿರೋದು ಸಮರ್ಥನಂ ಕಾರ್ಪೊರೇಟ್ ಹಾಗೂ TE ಕನೆಕ್ಟಿವಿಟಿ ಎಂಬ ಜಂಟಿ ಸಂಸ್ಥೆಗಳು. ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವ ಸ್ಪರ್ಧಾಳುಗಳಿಗೆ ಪ್ರೋತ್ಸಾಹ ನೀಡಲು ನಟಿ ರಾಗಿಣಿ, ಮೇಯರ್ ಶಾರದಮ್ಮ ಸಹ ಕಾರ್ಯಕ್ರಮಕ್ಕೆ ಬಂದಿದ್ರು. ನನಗೆ ಯಾವತ್ತು ಕೇಳಿದ್ರು ಈ ಥರ ಇದು ಮಾಡ್ತಾ ಇದ್ದೀವಿ ನಾವು, ಐ ವಾಸ್ ಡ್ಯಾಮ್ ಎಕ್ಸೈಟೆಡ್. ಅಂದರೆ ಸೂಪರ್ ಬ್ಯಾ ಈ ಥರ ಏನೋ ಒಂದು ಕ್ರಿಕೆಟ್ ಟೋರ್ನಮೆಂಟ್ ಅಂತ, ಬಿಕಾಸ್ ಯುನೋ ದಿಸ್ ಈಸ್ ಬೇಸಿಕಲಿ ಫ್ಲೇವರ್ ಆಫ್ ದ ಸೀಸನ್ ಅಂತ ಹೇಳ್ಬೋದು ಕ್ರಿಕೆಟ್, ಯುನೋ ವೈ ದ CCL ಹ್ಯಾಪ್ನಿಂಗ್, IPL ಹ್ಯಾಪ್ನಿಂಗ್. ಸೊ ಇವಾಗ ವೆನ್ ಸಮರ್ಥನಂ ಬ್ಲೈಂಡ್ ಕ್ರಿಕೆಟ್ ಹ್ಯಾಪ್ನಿಂಗ್ ಅಂದರೆ ಇಟ್ಸ್ ಸಮಥಿಂಗ್ ರಿಯಲಿ ನೈಸ್. ಸೊ ಯುನೋ ಐ ರಿಯಲಿ ಹೋಪ್ ಆ್ಯಂಡ್ ಪ್ರೇ ದ್ಯಾಟ್ ಇನ್ನೂ ಸಾಕಷ್ಟು ಜನ ಬರ್ತಾರೆ ಈ ಥರ ಒಂದು ಕಾಸ್ಗೆ ಸಪೋರ್ಟ್ ಮಾಡೋಕ್ಕೆ, ನನಗೆ ತುಂಬ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಅಂಧರ T20 ಕ್ರಿಕೆಟ್ಗೆ ಆರ್ಥಿಕ ನೆರವು ನೀಡುವಂತೆ ಸಾರ್ವಜನಿಕರ ನಿರೀಕ್ಷೆಯಲ್ಲಿವೆ ಸ್ವಯಂ ಸೇವಾ ಸಂಸ್ಥೆಗಳು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ದಿನಪೂರ್ತಿ ಕೆಲಸ ಮಾಡಿ ತಲೆ ಚಿಟ್ಟು ಹಿಡಿದಿರುತ್ತೆ, ಆಗ ಹೆಚ್ಚಿನವರು ಸ್ವಲ್ಪ ರಿಫ್ರೆಶ್ ಆಗೋಕೆ ಟೀ ಅಥವಾ ಕಾಫಿ ಮೊರೆ ಹೋಗ್ತಾರೆ. ಲೆಮನ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಹೀಗೆ ಸಿಕ್ಕ ಯಾವುದೋ ಒಂದು ಟೀ ಕುಡಿದು ಸಮಾಧಾನ ಪಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಒಂದು ಕಡೆ ಒಟ್ಟು 15 ಬಗೆಯ ಟೀಯ ಸ್ವಾದವನ್ನು ಸಹಿಯೋದು, ಅದೆಲ್ಲಿ ಅಂತ ನೀವೇ ನೋಡಿ. ನೋಡೋಕೆ ಸಾಧಾರಣವಾದ ಪುಟ್ಟದಾದ ಅಂಗಡಿ, ಆದ್ರೆ ಇಲ್ಲಿ ಸಿಗೋದ್ ಮಾತ್ರ ವೆರೈಟಿ ವೆರೈಟಿ ಟೀ. ಇಲ್ಲಿ ಒಂದನ್ನ ಎರಡಲ್ಲ, ಒಟ್ಟು 18 ಬಗೆಯ ಟೀ ಸಿಗುತ್ತೆ ಕಣ್ರಿ. ಇದು ಟೀ ಪ್ರಿಯರಿಗೆ ಸಿಹಿ ಸುದ್ದಿ ಅಲ್ದೆ ಇನ್ನೇನು ಅಲ್ವಾ. ಏಲಕ್ಕಿ ಟೀ, ತುಳಸಿ ಟೀ, ಜೇನುತುಪ್ಪ ಟೀ, ಮಸಾಲಾ ಟೀ, ಸ್ಟ್ರಾಬೆರಿ ಟೀ, ಹೀಗೆ ಬಗೆ ಬಗೆ ಟೀಗಳು. ಸಂಜೆ ಹೊತ್ತು ಇಲ್ಲಿ ಟೀ ಕುಡಿದ್ರೆ ಅದೇನು ಮಜಾ. ಅದಕ್ಕೆ ಇಂದಿರಾನಗರದ ತಿಪ್ಪಸಂದ್ರದಲ್ಲಿರೋ ಈ ಟೀ ಅಂಗಡಿ ಮುಂದೆ ಸಂಜೆಯಾದ್ರೆ ಸಾಕು ಜನವೋ ಜನ.
ಚಹಾ ಪ್ರಿಯರಿಗೆ ಹೊಸದನ್ನ ಕೊಡಬೇಕು, ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಚಹಾ ನೀಡಬೇಕೆನ್ನೋ ಕಾರಣದಲ್ಲಿ ಈ ಟೀ ಸ್ಟಾಲ್ ಪ್ರಾರಂಭ ಮಾಡಿದೆ ಅಂತಾರೆ ಟೀ ಸ್ಟಾಲ್ ಓನರ್. ಎಲ್ಲ ಟೀ ಕಾಫಿ ಕುಡಿತಾರೆ ಎಲ್ಲ ಕಡೆ, ಸೊ ನಾವು ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕು ಜನಕ್ಕೆ ಅನ್ನೋ ಒಂದು ಅಭಿಪ್ರಾಯದಿಂದ ನಾನು ಎಲ್ಲಾನು ತಗೊಂಬಂದು ಒಂದೊಂದು ಒಂದೊಂದು ಟೇಸ್ಟ್ ಮಾಡಿ ಜನಕ್ಕೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದನ್ನ ಮಾತ್ರ ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಇಲ್ಲಿ 18 ಬಗೆಯ ಟೀಯೊಂದಿಗೆ ಬೋರ್ನ್ವಿಟಾ, ಬೂಸ್ಟ್ ಹೀಗೆ ನಾನಾ ತರಹದ ಪೇಯ ಪಾನೀಯಗಳು ಸಿಗುತ್ತೆ. ಆ ಏರಿಯಾದ ಟೀ ಪ್ರಿಯರಿಗೆ ಇಲ್ಲಿ ಕುಡಿದ್ರೇನೆ ಸಮಾಧಾನವಂತೆ. ತುಂಬಾ ಚೆನ್ನಾಗಿದೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಬಂದು ಟೀ ಕುಡ್ಕೊಂಡು ದಿವಸ ಒಂದು 2 ಸಲ 3 ಸಲ ಬಂದು ಕುಡ್ಕೊಂಡು ಹೋಗ್ತೀವಿ. ಇಲ್ಲಿ 25-30 ಟೈಪ್ ಆಗಿ ಟೀ ಮಾಡ್ತಾರೆ. ಜ್ಯೂಸ್ನಲ್ಲಿ ತಿಂಡಿಗಳಲ್ಲಿ ಬಗೆ ಬಗೆ ಟೇಸ್ಟ್ ನೋಡಿದವರಿಗೆ ಈಗ ಟೀನಲ್ಲೂ ಹೊಸ ಹೊಸ ಟೇಸ್ಟ್ ಫ್ಲೇವರ್ ಇಲ್ಲಿ ಸಿಗುತ್ತೆ. ಟೀ ಪ್ರಿಯರಿಗೆ ಇನ್ನೇನ್ ಬೇಕು? ಅಪ್ಪ, ರಿಪೋರ್ಟಿಂಗ್ ಹೋಗಿ ಹೋಗಿ ತುಂಬಾನೇ ಸುಸ್ತಾಗಿತ್ತು. ಈ ಟೀ ಕುಡ್ದ ನಂತರ ಸ್ವಲ್ಪ ರಿಲ್ಯಾಕ್ಸ್. ನಿಮ್ಗೂ ಟೀ ಕುಡ್ದ ನಂತರ ಹಿಂಗ ಅನಿಸಿರ್ಬೋದು, ಆದೀಗ ನಾ ಟೀ ಕುಡ್ನಲ್ಲ, ಇಲ್ಲಿ ಹಂಗಲ್ಲ, 18 ಟೈಪ್ಸ್ ಆಫ್ ಟೀ ಇಲ್ಲಿ ಸಿಗುತ್ತೆ. ಸೊ ನಾನಂತೂ ಇಲ್ಲಿ ಟೀ ಕುಡಿದು ಸಖತ್ ಎಂಜಾಯ್ ಮಾಡಿದೆ, ನೀವು ಮಾಡಬಹುದು. ಕ್ಯಾಮ್ರಾಮ್ಯಾನ್ ಚಂದ್ರ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಾಲೇಜಿನಲ್ಲಿ ಸ್ಪೆಷಲ್ ಡೇ ಬಂತಂದರೆ ಅಲ್ಲಿ ಫ್ಯಾಷನ್ ಶೋ, ಸಾಂಸ್ಕೃತಿಕ ಕಾರ್ಯಕ್ರಮ ಕಾಮನ್. ಆದರೆ ನಾವಿವತ್ತು ತೋರಿಸೋ ಕಾಲೇಜ್ ಮಾತ್ರ ಡಿಫ್ರೆಂಟ್. ಹೇಗೆ ಅಂತೀರಾ? ಈ ವರದಿ ನೋಡಿ. ಏನ್ ಚಂದಾನೆ ಹುಡುಗಿ, ಕಲ್ಲು ಕಲ್ಲೆನು ತಾವು ಗೆಜ್ಜೆ. ರೇಷ್ಮೆ ಸೀರೆಯಲ್ಲಿ ಮಿಂಚ್ತಿರೋ ಹುಡುಗಿರು, ಪಂಚೆ ಉಟ್ಕೊಂಡು ಯಜಮಾನರಂತೆ ಪೋಸ್ ಕೊಡ್ತಿರೋ ಹುಡುಗರು, ಇದು ಯಲಹಂಕ ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿಗಳು. ಒಂದೇ ಸೂರಲ್ಲಿ ರಾಜ್ಯದ ಎಲ್ಲ ಪೂಜೆಗಳನ್ನ ಮಾಡಿದ್ರು. ಹೌದು, ಒಂದೊಂದು ತರಗತಿಯವರು ಸಂಕ್ರಾಂತಿ, ದಸರಾ, ದೀಪಾವಳಿ ಸೇರಿದಂತೆ ಎಲ್ಲ ಹಬ್ಬಗಳನ್ನ ಆಚರಿಸಿದ್ರು. ಇದು ಕಾಲೇಜಿನ ಪ್ರಥಮ ಪ್ರಯತ್ನವಂತೆ. ದಿನಾಲೂ ಜೀನ್ಸ್ ಪ್ಯಾಂಟ್, ಚೂಡಿ ಹೀಗೆ ಮಾಡರ್ನ್ ಡ್ರೆಸ್ ಅಲ್ಲಿ ಕಾಣಿಸ್ಕೊಳ್ತಿದ್ದ ಹುಡುಗಿಯರು ಇವತ್ತು ಸಾಂಪ್ರದಾಯಿಕ ಉಡುಗೆಯುಟ್ಟಿದ್ದು ಹುಡುಗರಿಗೂ ಖುಷಿ ತಂದಿತ್ತು. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಇವತ್ತೇನ್ ಸ್ಪೆಷಲ್ ಅಂದ್ರೆ ಹುಡುಗರೆಲ್ಲ ಒಂದು ಪಂಚೆ ಶರ್ಟ್ ಹಾಕೊಂಡು ಅದ್ರ ಮೇಲೆ ಒಂದು ಇದೆಲ್ಲ ಹಾಕೊಂಡು ಬರ್ತಾರೆ. ಆದ್ರೆ ಹುಡುಗಿರು ಇದು ಸೀರೆ ಉಟ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಇನ್ನ ಸೂಪರ್ ಆಗಿ ಬರ್ತಾ ಇದ್ದಾರೆ ಕಾಲೇಜ್ಗೆ. ಹುಡುಗಿಯರಂತೂ ಖುಷಿಯಿಂದ ದೇವರಿಗೆ ಆರತಿ ಎತ್ತಿ ಪೂಜೆ ಮಾಡಿ ಸಂಭ್ರಮಿಸಿದ್ರು. ಕಾಲೇಜಲ್ಲಿ ಈ ಹಬ್ಬದ ಸಡಗರ ಮನೆ ಮಾಡಿರೋದು ತುಂಬಾನೇ ಖುಷಿ ಕೊಡ್ತಂತೆ. ದಿನ ಆಕ್ಚುಲಿ ಮನೇಲೆಲ್ಲ ಅಪ್ಪ ಅಮ್ಮನ ಜೊತೆ ಪೂಜೆ ಮಾಡ್ತಿದ್ವಿ, ಮತ್ತೆ ಮನೇಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸಂಕ್ರಾಂತಿ ಎಲ್ಲ. ಅಂದ್ರೆ ಇವತ್ತು ನಾವು ಸಂಕ್ರಾಂತಿ ಥೀಮ್ ತಗೊಂಡು ಮಾಡಿದ್ದು, ಸೊ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಫ್ರೆಂಡ್ಸ್ ಜೊತೆ ಅಂತರ ಮಾಡಿದ್ದೆಲ್ಲ ಡಿಫ್ರೆಂಟ್ ಆಗಿತ್ತು. ರಾಜ್ಯದ ಸಂಸ್ಕೃತಿಗಳು, ಸಂಪ್ರದಾಯಗಳು ನಶಿಸಿ ಹೋಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿರೋ ದಿನಗಳಲ್ಲಿ ಈ ರೀತಿ ಹಬ್ಬ ಮಾಡಿದ ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವೇ ಸರಿ. ಕ್ಯಾಮ್ರಾಮನ್ ಮಂಜು ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,820 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ 70 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,550 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.